एसटीविया समस्त बंधुगळिगे कग्गद लोकक्के आत्मीयवाद स्वागत कग्गद कविय सरकारद कल्पनेयन्न प्रजासत्तद प्रजासत्तेय कल्पनेयन्न हिंदिन संचिकेयल्लि निम्म मुंदे इडुव प्रयत्नवन्न नानु माडिद्दे हिंदिन संचिकेयल्लि ई समाज अंतंद्रे समुद्र बिद्द हागे समुद्र अंद तक्षण नमगे ಒಂದು ಕಲ್ಪನೆ ಬರುತ್ತೆ ಸಮುದ್ರದಿಂದಲೇ ಅಮೃತವೂ ಬಂತು ಸುರೆಯೂ ಬಂತು ಅನರ್ಗ್ಯವಾದಂತ ಕಾಮಧೇನು ಕಲ್ಪವೃಕ್ಷ ಇತ್ಯಾದಿಗಳು ಕೂಡ ಅಲ್ಲಿಂದಲೇ ಬಂದವು ಲಕ್ಷ್ಮೀದೇವಿಯೂ ಅಲ್ಲಿಂದಲೇ ಬಂದಳು ಅದೇ ರೀತಿ ಕಾರ್ಕೋಟಕವಾದಂತ ವಿಷವೂ ಅಲ್ಲಿಂದ ಹುಟ್ಟಿ ಬಂತು ಹಾಗೆ ಸಮಾಜ ಕೂಡ ಹಾಗೆ ಒಳಿತು ಕೆಡುಕುಗಳ ಎರಡರ ಮಿಶ್ರಣ ಈ ಸಮಾಜ ಸಮಾಜದಲ್ಲಿ ಒಳಿತಿದೆ ಕೆಡುಕಿದೆ ಅಪಹಾಸ್ಯ ಇದೆ ಅಪನಿಂದೆ ಇದೆ ಎಲ್ಲವನ್ನ ಕಾಣೋದಕ್ಕೆ ನಾವು ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ಕಗ್ಗದ ಕವಿ ಒಂದು ಮುಕ್ತಕವನ್ನ ನಮ್ಮ ಮುಂದೆ ಇಡ್ತಾರೆ ವನ್ಯ ಮೃಗಗಳ ನಡುವೆ ಗೋವು ಬಂದೇನೌದು ವನ್ಯ ಮೃಗಗಳ ನಡುವೆ ಗೋವು ಬಂದೇನೌದು ಪುಣ್ಯ ವೀದಿಯಲ್ಲಿ ತಾತ್ವಿಕನಿಗೆ ನೌದು ಪುಣ್ಯವೀದಿಯಲ್ಲಿ ತಾತ್ವಿಕನಿಗೆ ನೌದು ಅನ್ಯಾಯದುನ್ಮತ್ತ ಕೋಲಾಹಲದ ಲೋಕ ಅನ್ಯಾಯದುನ್ಮತ್ತ ಕೋಲಾಹಲದ ಲೋಕ ಪುಣ್ಯವನು ಚಿಂತಿಪುದೆ ಮಂಕುತಿಮ್ಮ ಪುಣ್ಯವನು ಚಿಂತಿಪುದೆ ಮಂಕುತಿಮ್ಮ ವನ್ಯ ಮೃಗಗಳ ನಡುವೆ ಗೋವು ಬಂದೇ ನೌದು ಒಂದು ಉದಾಹರಣೆಯನ್ನು ಕಗ್ಗದ ಕವಿ ಕೊಡ್ತಾರೆ ವನ್ಯ ಮೃಗಗಳ ನಡುವೆ ಹುಲಿ ಸಿಂಹ ಚಿರತೆಗಳು ತುಂಬಿರುವಂತ ಘೋರ ಅರಣ್ಯದ ಒಳಗಡೆ ಒಂದು ಗೋವು ಬಂದ್ರೆ ಅದರ ಪರಿಸ್ಥಿತಿ ಹೇಗಾದೀತು ನಾವು ಚೆನ್ನಾಗಿ ಊಹಿಸ್ಕೊಬಹುದು ಏನಾಗಬಹುದು ಸತತವಾಗಿ ಅದರ ಮೇಲೆ ಪ್ರಾಣಿಗಳ ವ್ಯಾಘ್ರಗಳ ದಾಳಿ ಆಗುತ್ತೆ ಹಸಿ ಹಸಿಯಾಗಿ ಅದನ್ನ ಕಿತ್ತು ತಿಂತಾವೆ ಅದರ ರಕ್ತವನ್ನ ಹೀರ್ತಾವೆ ಅಂತ ಒಂದು ಅಸಹಾಯಕ ಪರಿಸ್ಥಿತಿ ಗೋವಿಗಳಲ್ಲಿ ನಿರ್ಮಾಣ ಆಗುತ್ತೆ ಸಮಾಜದಲ್ಲೂ ಅಷ್ಟೇ ದುಷ್ಟರ ನಡುವೆ ಸಾತ್ವಿಕರು ಹೋದ್ರೆ ಏನಾಗುತ್ತೆ ಇದೇ ಪರಿಸ್ಥಿತಿ ಆಗುತ್ತೆ ಸಮಾಜ ಅಂದ ತಕ್ಷಣ ಬರಿ ಒಳ್ಳೆಯ ವಿಚಾರಗಳೇ ಇರೋದರಿಂದ ಅದು ಕೆಟ್ಟ ವಸ್ತುಗಳಿಂದ ಮುಕ್ತವಾಗೇನಿಲ್ಲ ಎಲ್ಲವೂ ಅಲ್ಲಿ ಇರೋದರಿಂದ ಪರಿಸ್ಥಿತಿ ಏನಾದೀತು ವನ್ಯ ಮೃಗಗಳ ನಡುವೆ ಗೋವು ಬಂದೇನವುದು ಪುಣ್ಯ ವೀದಿಯಲ್ಲಿ ತಾತ್ವಿಕನಿಗೆ ಏನಹುದು ನೋಡಿ ಇನ್ನೊಂದು ಸಿಮಿಲಿಯನ್ನ ಕೊಡ್ತಾರೆ ಪುಣ್ಯ ವೀದಿ ಅಂದ್ರೆ ಸಂತೆ ಸಂತೆಯ ಬೀದಿಗೆ ವೇದಾಂತಿಯೊಬ್ಬ ಬಂದ್ರೆ ಅವನಿಗೆ ಏನು ಉಪಕಾರ ಆದೀತು ಏನು ಉಪಯೋಗ ಆದೀತಲ್ಲಿ ಆತ ವ್ಯಾಪಾರಿ ಅಲ್ಲ ಆತ ಗ್ರಾಹಕನಲ್ಲ ಆತನೊಬ್ಬ ವೇದಾಂತಿ ಅವನ ತಲೆಯೊಳಗೆ ಯಾವುದೋ ವಿಚಾರ ಓಡಾಡ್ತಾ ಇದೆ ಅದನ್ನ ಗುನುಗುನಿಸ್ತಾ ಅವನು ಸಂತೆ ಬೀದಿಯಲ್ಲಿ ಹೋಗ್ತಾ ಇದ್ದಾನೆ ಅವನಿಗೆ ವ್ಯಾಪಾರದ ಕಡೆಗೆ ಚಿಂತೆ ಇಲ್ಲ ಯಾವುದನ್ನು ಕೊಳ್ಳಬೇಕಾದ ಅನಿವಾರ್ಯತೆ ಅವನಿಗೆ ಇಲ್ಲ ಸುಮ್ಮನೆ ಹೋಗ್ತಾ ಇದ್ದಾನೆ ಪುಣ್ಯ ಬೀದಿಯಲ್ಲಿ ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅನ್ನುವ ಹಾಗೆ ಸಂತೆಯ ಮೈದಾನಕ್ಕೆ ಒಬ್ಬ ವೇದಾಂತಿ ಅಥವಾ ತಾತ್ವಿಕ ಬಂದ್ರೆ ಹಾಗೆ ಅನ್ಸುತ್ತೆ ಅನ್ಯಾಯ ದುನ್ಮತ್ತ ಕೋಲಾಹಲದ ಲೋಕ ಇನ್ನು ದುಷ್ಟ ಚಟುವಟಿಕೆಗಳು ನಡೆಯುವಂತ ಲೋಕದಲ್ಲಿ ಪಾತಕಿಗಳ ಲೋಕದಲ್ಲಿ ಅಲ್ಲಿ ಪುಣ್ಯದ ಬಗ್ಗೆ ಯಾವ ಚಿಂತನೆ ದೊರಕಿತು ನಿಮಗೆ ಪಾತಕಿಗಳ ಲೋಕದಲ್ಲಿ ನಡೆಯುವಂತದ್ದೆಲ್ಲ ಏನಂದ್ರೆ ರಕ್ತಕ್ಕೆ ರಕ್ತ ಕತ್ತಿಗೆ ಕತ್ತಿ ಈ ಮಾತುಗಳು ನಡೆಯತಾವೆ ವ್ಯಾಪಾರ ಲೋಕದಲ್ಲಿ ಹೇಗೆ ನಡೆಯತಾವೆ ಅದಕ್ಕೆ ಚಾಣಕ್ಯ ಬರೆದ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ವ್ಯಾಪಾರ ಅಂದ ತಕ್ಷಣ ಅಲ್ಲಿ ಮೋಸ ಇದೆ ಆದ್ರೆ ಒಂದು ವಿಚಾರ ಮೋಸವೇ ವ್ಯಾಪಾರ ಅಲ್ಲ ಎಲ್ಲವನ್ನು ಸತ್ಯಾಂಶವನ್ನ ಬಿಚ್ಚಿಟ್ಟು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ವ್ಯಾಪಾರಿ ದೃಷ್ಟಿಯಿಂದ ಅಲ್ಲಿ ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳಬೇಕಾಗ್ತದೆ ಅದು ವ್ಯಾಪಾರದ ಧರ್ಮ ಕೂಡ ಹೌದು ಆದರೆ ಸುಳ್ಳೇ ವ್ಯಾಪಾರ ಅಲ್ಲ ಮೋಸವೇ ವ್ಯಾಪಾರ ಅಲ್ಲ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಅನ್ಯಾಯ ದುನ್ಮತ್ತ ಕೋಲಾಹಲದ ಲೋಕ ದುಷ್ಟರು ಮೆರೆದಾಡುವಂತ ಲೋಕದಲ್ಲಿ ಅನ್ಯಾಯ ಮೇರೆ ಮೀರಿದ ಲೋಕದಲ್ಲಿ ಪುಣ್ಯದ ಚಿಂತನೆ ಅಲ್ಲಿಲ್ಲ ಅಲ್ಲಿ ನಡೆಯೋದೆಲ್ಲವೂ ಆಘಾತಗಳು ಗಾತಗಳು ಅಲ್ಲಿ ನಡೆಯುವಂತದ್ದೆಲ್ಲವೂ ಕೂಡ ಪಾಪದ ಕಾರ್ಯ ಘಟಿಸ್ತಾ ಇರ್ತವೆ
ಅವುಗಳ ನಡುವೆ ಪುಣ್ಯವನ್ನು ಒಂದು ಯೋಚನೆ ಮಾಡೋದಕ್ಕೆ ಆ ಪಾತಕಿಗಳಿಗೆ ಪಾಪಿಗಳಿಗೆ ಸಮಯವಾದರೂ ಎಲ್ಲಿದೆ ಸರ್ವಜ್ಞ ಕವಿ ಇದನ್ನು ಸುಂದರವಾಗಿ ಒಂದು ಉಪಮೆ ಕೊಟ್ಟು ಹೇಳ್ತಾನೆ ಅಂತಹ ದುಷ್ಟರ ನಡುವೆ ಮನುಷ್ಯ ಹೇಗೆ ಬದುಕಬೇಕು ಯಾಕಂದ್ರೆ ಸಮಾಜ ಅಂದಮೇಲೆ ನಮ್ಮ ಸುತ್ತಲೂ ಅಂತವರು ಇರ್ತಾರೆ ಅವರ ನಡುವೆ ಸಾತ್ವಿಕರು ಬದುಕಬೇಕಾಗುತ್ತದೆ ಅದಕ್ಕೆ ಆತ ತುಂಬಾ ಸುಂದರವಾದ ಒಂದು ಉದಾಹರಣೆಯನ್ನು ಕವಿ ಕೊಡ್ತಾನೆ ಇಲ್ಲಿ ಸರ್ವಜ್ಞ ಕವಿ ದಂತ ಪಂಕ್ತಿಯ ನಡುವೆ ಎಂತಿಪ್ಪುದದು ಜೀವ್ಯೆ ದಂತ ಪಂಕ್ತಿಯ ನಡುವೆ ಎಂತಿಪ್ಪುದದು ಜೀವ್ಯೆ ಅಂತ ದುರ್ಜನರ ಬಳಸಿನಲ್ಲಿ ಸಜ್ಜನನು ನಿಂತಿಯನು ನೋಡ ಸರ್ವಜ್ಞ ನೋಡಿ 32 ಹಲ್ಲುಗಳಿದ್ದಾವೆ ಮೇಲೆ ಕೆಳಕ್ಕೆ ಎಡಕ್ಕೆ ಬಲಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಸಾಕು ಎರಡು ಹಲ್ಲುಗಳ ನಡುವೆ ಸಿಕ್ಕಿದ ನಾಲಿಗೆ ಸೀಳಲ್ಪಡುತ್ತದೆ ರಕ್ತ ಚಿಮ್ಮಲ್ಪಡುತ್ತದೆ ಆದರೆ ಆ ಹಲ್ಲುಗಳ ಯಾವುದೇ ಹೊಡತಕ್ಕೆ ಸಿಕ್ಕಿ ಬೀಳದೆ ತನ್ನ ಕಾರ್ಯವನ್ನು ತಾನು ಮಾಡುತ್ತಾ ಅತ್ಯಂತ ಜಾಗರೂಕತೆಯಿಂದ ನಾಲಿಗೆ ಹೇಗೆ ಬಾಯಿಯೊಳಗೆ ಜೀವಿಸುತ್ತಾ ಇದೆಯೋ ನೋಡಿ ನಾಲಿಗೆ ತನ್ನ ಕಾರ್ಯವನ್ನು ಮಾಡುತ್ತಾನೆ ಇರುತ್ತೆ ಹೇಗೆ ಮಾಡುತ್ತೆ ಅಂತಂದ್ರೆ ಯಾವುದೇ ಕಷ್ಟಗಳಿಗೆ ಸಂಕಷ್ಟಗಳಿಗೆ ತನ್ನ ನೊಡ್ಡಿಕೊಳ್ಳದೆ ತನ್ನ ಎಚ್ಚರಿಕೆಯನ್ನು ತಾನು ಬಿಡದೆ ಹಲ್ಲುಗಳ ನಡುವೆ ಅದು ಒಂದೆರಡಲ್ಲ 32 ಹಲ್ಲುಗಳ ನಡುವೆ ಇದೊಂದು ದುಷ್ಟರ ಕೂಟ ಅಂತ ನೀವು ಭಾವಿಸೋದಾದರೆ ಆ 32 ದುಷ್ಟರನ್ನು ಸುತ್ತಲೂ ಇಟ್ಟುಕೊಂಡು ದಿನವೂ ಅಲ್ಲೇ ಬದುಕಬೇಕು ಈ ನಾಲಿಗೆ ನೋಡಿ ಎಷ್ಟು ಸುಂದರವಾದ ಉಪಮೆಯನ್ನು ಸರ್ವಜ್ಞ ಕೊಡ್ತಾನೆ ಹಾಗೆ ಇಲ್ಲಿ ಸಾತ್ವಿಕರಾದವರು ಹೀಗೆ ಬದುಕಬೇಕು ಆ ದುಷ್ಟರ ನಡುವೆ ಏನೂ ಮಾಡುವ ಹಾಗಿಲ್ಲ ಸಮಾಜ ಅಂದ್ರೆ ಒಂದು ಸಮುದ್ರದ ಹಾಗೆ ಅಲ್ಲಿ ಎಲ್ಲ ಜಲಚರಗಳು ಇರುವ ಹಾಗೆ ಎಲ್ಲರ ನಡುವೆ ನಾವು ಬದುಕಬೇಕು ಅನ್ನುವಂತ ಮಾತನ್ನು ಹೇಳ್ತಾನೆ ದುರ್ಜನರ ಸಂಗ ಅಭಿಮಾನ ಭಂಗ ಆದ್ರೆ ಯೋಚನೆ ಮಾಡಬೇಕು ಅಲ್ಲೇ ನಾವು ಬದುಕೋದಾದರೂ ಕೂಡ ಅವರ ಸಂಗವನ್ನು ಮಾಡುತ್ತಾ ಹೋದ್ರೆ ನಾವು ಕೆಟ್ಟು ಹೋಗ್ತೇವೆ ಒಬ್ಬ ದುಷ್ಟ 100 ಮಂದಿ ಒಳ್ಳೆಯವರನ್ನ ಹಾಳು ಮಾಡಬಲ್ಲ ಅಂತೆ ಆದರೆ 100 ಮಂದಿ ಸಜ್ಜನರು ಕೆಲವು ಬಾರಿ ಒಬ್ಬ ದುಷ್ಟನನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ 100 ಒಬ್ಬ ದುಷ್ಟ 100 ಮಂದಿ ಸಜ್ಜನರನ್ನ ಹಾಳುಗೆಡವಬಲ್ಲ ಅಂತಹ ಶಕ್ತಿ ಆ ದುಷ್ಟ ಮನುಷ್ಯನಿಗೆ ಇದೆ ಅನ್ನುವಂತ ಮಾತನ್ನ ಈತ ಹೇಳ್ತಾನೆ ಯಾಕೆ ಅಂತಂದ್ರೆ ಕೊಪ್ಪರಿಗೆ ಹಾಲನ್ನ ಹಾಳು ಮಾಡಬೇಕಾದ್ರೆ ಬಿಂದಿಗೆ ಹುಳಿ ಬೇಕಾಗಿಲ್ಲ ಬೇಕಾಗಿರೋದು ಒಂದು ಚಮಚ ಹುಳಿ ಆ ಕೊಪ್ಪರಿಗೆ ಹಾಲಿಗೆ ಹಾಕಿದ್ರೆ ಕೊಪ್ಪರಿಗೆ ಹಾಲು ಕೆಟ್ಟು ಹೋಗುತ್ತೆ ಸಮಾಜದಲ್ಲಿ ಕೂಡ ಹಾಗೆ ಆದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಮಾತನ್ನ ಹೇಳ್ತಾನೆ ಇಲ್ಲಿ ಕಗ್ಗದ ಕವಿಯ ಮಾತನ್ನ ನಾವು ಯೋಚನೆ ಮಾಡುವಾಗ ವನ್ಯ ಮೃಗಗಳ ನಡುವೆ ಗೋವು ಬಂದೇನವುದು ಪಣ್ಯ ವೀದಿಯಲ್ಲಿ ತಾತ್ವಿಕನಿಗೇನವುದು ನೋಡಿ ಈ ಉದಾಹರಣೆಯನ್ನು ನಾವು ಪುರಾಣದ ಕಥೆಗಳಲ್ಲಿ ಕೂಡ ಕಾಣಬಹುದು ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಬಂದ ಆತನ ಮಂತ್ರಿ ಮಹೋದಯರೆಲ್ಲರೂ ಅವನನ್ನು ಮೆಚ್ಚುಗೆಯಿಂದ ಕಂಡ್ರು ಅವನನ್ನು ಒಪ್ಪಿಕೊಂಡ್ರು ಅದೇ ಸರಿಯಾದ ಮಾರ್ಗ ಅನ್ನುವ ಮಾತನ್ನು ಹೇಳಿದ್ರು ಆದರೆ ವಿಭೀಷಣ ಆತನ ತಮ್ಮನಾದಂಥ ವಿಭೀಷಣ ಮಾತ್ರ ಸಾತ್ವಿಕನಾದ ಆತ ಇದು ಅಪರಾಧ ಸೀತೆಯನ್ನು ರಾಮನಿಗೆ ಒಪ್ಪಿಸು ಅನ್ನುವಂಥ ಉಪದೇಶದ ಮಾತನ್ನಾಡ್ತಾನೆ ಜೊತೆಗೆ ರಾವಣನ ಇನ್ನೊಬ್ಬ ಮಗ ಮಹಾಕಾಯ ಕೂಡ ಸೀತಾಪಹರಣ ಸರಿಯಾದ ಕ್ರಮವಲ್ಲ ಸೀತೆಯನ್ನು ಅವರಿಗೆ ಒಪ್ಪಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಇಬ್ಬರು ಸಾತ್ವಿಕರ ಮಾತಿದೆಯಲ್ಲ ಹೇಗಾಯಿತು ಲಂಕೆಯಲ್ಲಿ ಅಂತಂದರೆ ವನ್ಯ ಮೃಗಗಳ ನಡುವೆ ಸಿಕ್ಕಿಕೊಂಡ ಗೋವಿನ ಧ್ವನಿ ಹೇಗಾಯಿತೋ ಹಾಗೆ ವಿಭೀಷಣ ಮತ್ತು ಮಹಾಕಾಯರ ಮಾತಾಯಿತು ಕೊನೆಗೆ ಅವರಿಬ್ಬರು ಅವರದೇ ಆದ ಮಾರ್ಗವನ್ನು ಅನುಸರಿಸಿದರು ವಿಭೀಷಣ ಏನು ಮಾಡ್ತಾನೆ ರಾವಣನನ್ನು ಧಿಕ್ಕರಿಸಿ ರಾಮನ ಪಕ್ಷಕ್ಕೆ ಸೇರಿಕೊಂಡ ಆದರೆ ಮಹಾಕಾಯ ತನ್ನನ್ನು ಹೆತ್ತ ಅಪ್ಪ ತನಗೆ ಜನ್ಮದಾತರಾದಂಥ ಅಪ್ಪ ಆತನ ಋಣವನ್ನು ತೀರಿಸೋದಕ್ಕೆ ಅವನ ಉಪ್ಪನ್ನದ ಋಣವನ್ನು ತೀರಿಸೋದಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಶ್ರೀರಾಮಚಂದ್ರನ ಸೇನೆಯೊಂದಿಗೆ ಕಾದಿ ಆತ ಮೃತ್ಯುವನ್ನಪ್ತಾನೆ ಸೊ ಅವರಿಬ್ಬರು ವಿಭಿನ್ನವಾದ ಮಾರ್ಗವನ್ನು ಆಯ್ದುಕೊಂಡ್ರು ಆದರೆ ಅವರಿಬ್ಬರ ಮನಸ್ಥಿತಿ ಹೇಗಿತ್ತು ಅಂತಂದರೆ ವನ್ಯ ಮೃಗಗಳ ನಡುವೆ ಗೋವು ಬಂದ ರೀತಿಯಲ್ಲಿತ್ತು ಇನ್ನು ಮಹಾಭಾರತದ ಪ್ರಸಂಗ ಬರೋದಾದರೆ ವಿದುರ ಮಹಾಚತುರನಾದಂಥ ವಿದುರ ಮಹಾರಾಜತಂತ್ರಜ್ಞ ಅವನು ಮಹಾಚಾಣಾಕ್ಷ ಮಹಾಸಾತ್ವಿಕ ಪುರುಷ ಆದರೆ 100 ಮಂದಿ ಕೌರವರು ಧೃತರಾಷ್ಟ್ರ ಶಕುನಿ ಮಂತ್ರಿ ಕಣಿಕ ಇವರೆಲ್ಲರ ಕುಟಿಲೋಪಾಯದ ನಡುವೆ ಆ ವಿದುರನ ಧ್ವನಿ ಮುಚ್ಚಿಹೋಯಿತು ಅದು ಕೇಳಲೇ ಇಲ್ಲ ಅದು ಆ ಕೌರವರನ್ನು ಬದಲಿಸೋದಕ್ಕೆ ಆಗಲಿಲ್ಲ ಧೃತರಾಷ್ಟ್ರನನ್ನು ಬದಲಿಸೋದಕ್ಕೆ ಆತನಿಂದ ಆಗಲಿಲ್ಲ ಕೊನೆಗೆ ಆತ ಹಸ್ತಿನಾವತಿಯನ್ನು ತೊರೆದು ಯುದ್ಧದ ಸಂದರ್ಭದಲ್ಲಿ ಆತ ತೀರ್ಥಯಾತ್ರೆಗೆ ಹೊರಟು ಹೋದ ಅಂದರೆ ದುಷ್ಟ ಜನರ ನಡುವೆ ಸಾತ್ವಿಕರ ಧ್ವನಿ
ಅದು ಎತ್ತರಕ್ಕೆ ಏರೋದಕ್ಕೆ ಸಾಧ್ಯವಿಲ್ಲ ಅದು ಅಲ್ಲಿಯೇ ಕುಗ್ಗಿ ಹೋಗುತ್ತೆ ಇದು ಪರಿಸ್ಥಿತಿ ಅನ್ನುವಂತ ಮಾತನ್ನ ಇಲ್ಲಿ ಕಗ್ಗದ ಕವಿ ನಮ್ಮ ಮುಂದೆ ಕೊಡ್ತಾರೆ ಇನ್ನು ಮನುಷ್ಯನ ಸ್ವಭಾವ ಏನು ಅಂತಂದ್ರೆ ಸ್ವಾಭಾವಿಕವಾದ ವಿಷಯವನ್ನು ಬಿಟ್ಟು ಅಸ್ವಾಭಾವಿಕವಾದ ವಿಷಯದ ಕಡೆಗೆ ಮನ ಮಾಡುವಂತದ್ದು ವಾಸ್ತವವನ್ನು ಬಿಟ್ಟು ಬ್ರಹ್ಮಲೋಕದಲ್ಲಿಯೇ ವಿಹರಿಸೋದಕ್ಕೆ ಇಷ್ಟಪಡುವಂತದ್ದು ಇದು ಮನುಷ್ಯ ಸಹಜವಾದಂತ ಗುಣ ನೋಡಿ ಆ ಗುಣದ ಬಗ್ಗೆ ಕಗ್ಗದ ಕವಿ ಇಲ್ಲಿ ಏನು ಹೇಳ್ತಾರೆ ಸ್ವಾಭಾವಿಕವ ಮರೆತು ನಬಕೇಣಿ ಹೂಡುವುದಂ ಸ್ವಾಭಾವಿಕವ ಮರೆತು ನಬಕೇಣಿ ಹೂಡುವುದಂ ಆಭಾಸವನು ಸತ್ಯವೆಂದು ಬೆಮಿಸುವುದುಂ ಆಭಾಸವನು ಸತ್ಯವೆಂದು ಬೆಮಿಸುವುದುಂ ಸೌಭಾಗ್ಯಗಳ ನರಸಿ ದೌರ್ಭಾಗ್ಯ ಕೀಡುವುದುಂ ಸೌಭಾಗ್ಯಗಳ ನರಸಿ ದೌರ್ಭಾಗ್ಯ ಕೀಡುವುದುಂ ಅಭಿಶಾಪ ನರ ಕುಲಕ್ಕೆ ಮಂಕುತಿಮ್ಮ ಅಭಿಶಾಪ ನರ ಕುಲಕ್ಕೆ ಮಂಕುತಿಮ್ಮ ಸ್ವಾಭಾವಿಕವನ್ನು ಮರೆತು ನಭಕ್ಕೆ ಏಣಿ ಇಡುವುದು ಆಕಾಶಕ್ಕೆ ಏಣಿ ಇಡುವಂಥದ್ದು ಆಕಾಶದಲ್ಲೊಂದು ಕಾಮನ ಬಿಲ್ಲು ಕಾಣ್ತಾ ಇದೆ ಅದು ಸೂರ್ಯನ ರಶ್ಮಿಯಿಂದ ಆಗಿದ್ದು ಅಂತ ನಮಗೆ ಗೊತ್ತು ಆದರೂ ಕೂಡ ಅದನ್ನೇ ಒಂದು ಬಿಲ್ಲು ಅಂತ ಭ್ರಮಿಸಿ ಅದರ ಮೇಲೆ ಸವಾರಿ ಮಾಡ್ತೇನೆ ಅಂತ ಆ ಬಣ್ಣದ ಲೋಕಕ್ಕೆ ಪಯಣಿಸುವಂತಹ ಪ್ರಯತ್ನವನ್ನು ಮಾಡೋದಿದೆಯಲ್ಲ ಇದನ್ನೇ ನಭಕ್ಕೇಣಿ ಇಡುವುದು ಹೂಡುವುದು ಅಂತ ಕರೆದರು ಅದು ವಾಸ್ತವ ಅಲ್ಲ ಆದರೂ ಕೂಡ ಅದು ಸ್ವಾಭಾವಿಕ ಅಲ್ಲ ಆದರೂ ಕೂಡ ಅದನ್ನು ಬಯಸಿ ಮುಂದಕ್ಕೆ ಕೈಚಾಚೋದಿದೆಯಲ್ಲ ಇದು ಒಂದು ಮನುಷ್ಯನಿಗೊಂದು ಶಾಪ ಇದು ಅಭಿಶಾಪ ನರಕುಲಕ್ಕೆ ಮನುಷ್ಯನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಭ್ರಮೆ ಇದೆ ಆಭಾಸವನು ಸತ್ಯವೆಂದು ಬೆಮಿಸುವುದು ಇನ್ನು ಸತ್ಯವಲ್ಲದ್ದನ್ನು ಸತ್ಯ ಅಂತ ಗ್ರಹಿಸುವಂಥದ್ದು ಕೆಲವು ಗುಣಗಳು ಮನುಷ್ಯನ ಜನ್ಮಕ್ಕೆ ಮನುಷ್ಯನ ಬೆನ್ನಿಗೆ ಅಂಟಿ ಬರ್ತವೆ ಆ ಥರದ ಗುಣ ಇದು ಎಂತಹ ಸಮಚಿತ್ತನಾದರೂ ಕೆಲವು ಸರಿ ಆತನ ಮನಸ್ಸು ಗೊಂದಲಕ್ಕೆ ಒಳಗಾಗ್ತದೆ ಆ ಗೊಂದಲದ ಸಂದರ್ಭದಲ್ಲಿ ಈ ರೀತಿಯ ಭ್ರಮಾಲೋಕಕ್ಕೆ ವಿಹರಿಸುವ ಕೆಲಸವನ್ನು ಆತ ಮಾಡ್ತಾನೆ ಅಂತ ಸೌಭಾಗ್ಯಗಳ ನರಸಿ ದೌರ್ಭಾಗ್ಯ ಕೀಡುವುದು ಇದರಲ್ಲಿ ತನಗೆ ಒಳಿತಿದೆ ಅಂತ ಆ ಮಾರ್ಗವನ್ನು ಅರಸಿ ಹೋಗೋದು ಕೊನೆಗೆ ಅಂತಿಮವಾಗಿ ಅದೇ ಆತನ ಜೀವನಕ್ಕೆ ಮುಳ್ಳಾಗುವಂಥದ್ದು ಮನುಷ್ಯನ ಬದುಕಿನಲ್ಲಿ ಇಂತಹ ಪ್ರಸಂಗಗಳನ್ನು ನಾವು ತಂದುಕೊಳ್ತೇವೆ ಅಯೋಧ್ಯೆಯನ್ನು ಆಳ್ತಾ ಇದ್ದಂಥ ರಾಮನ ಒಬ್ಬ ಪೂರ್ವಜ ತ್ರಿಶಂಕು ಅನ್ನುವಂಥ ಮಹಾರಾಜ ಒಂದು ದಿನ ಅವನಿಗೆ ಇಂಥದ್ದೇ ಒಂದು ಆಲೋಚನೆ ಬಂತು ಒಂದು ಭ್ರಮೆಗೆ ಒಳಗಾದ ಅವನು ಸಶರೀರನಾಗಿ ನಾನು ದೇವಲೋಕಕ್ಕೆ ಹೋಗಬೇಕು ನೋಡು ಸ್ವಾಭಾವಿಕ ಏನು ಆತ ಈ ದರೆಯಲ್ಲಿ ತನ್ನ ಎಲ್ಲ ಆಳ್ವಿಕೆಯನ್ನು ನಡೆಸಿ ಅಥವಾ ತನ್ನ ಎಲ್ಲ ಪಾಪ ಪುಣ್ಯಗಳನ್ನು ಅನುಭವಿಸಿ ಇಲ್ಲಿ ತನ್ನ ದೇಹವನ್ನು ಈ ಭೂಮಿಗೆ ಅರ್ಪಿಸಿ ಪ್ರಾಣ ಮಾತ್ರ ಇಲ್ಲಿಂದ ಹೋಗಬೇಕು ಇದು ಸ್ವಾಭಾವಿಕವಾದಂಥ ವಿಷಯ ಆದರೆ ರಾಜ ತ್ರಿಶಂಕುವಿಗೆ ಒಂದು ಕಲ್ಪನೆ ಬಂತು ಒಂದು ಭ್ರಮೆಗೆ ಒಳಗಾದ ಆತ ತಾನು ಮಹಾ ಸಾಧನೆಗಳನ್ನು ಮಾಡಿದ್ದೇನೆ ಯಾಗಗಳನ್ನು ಮಾಡಿದ್ದೇನೆ ಆದ್ದರಿಂದ ನಾನು ಸಶರೀರನಾಗಿ ನಾನು ಇಂದ್ರಲೋಕಕ್ಕೆ ಹೋಗಬೇಕು ಸೊ ಇದಕ್ಕಾಗಿ ಆತ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾನೆ ಕುಲಗುರುಗಳಾದ ವಸಿಷ್ಠರ ಬಳಿ ಹೋಗಿ ಕೇಳ್ತಾನೆ ಯಾವುದಾದ್ರೂ ಯಜ್ಞವನ್ನು ಮಾಡಿ ಆ ಯಜ್ಞ ಮುಖೇನ ನನ್ನನ್ನು ಸಶರೀರನಾಗಿ ನೀವು ಮೇಲಕ್ಕೆ ಕಳಿಸಬೇಕು ವಸಿಷ್ಠರು ಹೇಳ್ತಾರೆ ನೋಡಪ್ಪ ನೆಲವನ್ನು ಬಿಡಬೇಡ ನಿಂತ ನೆಲವನ್ನು ನೋಡಿಕೋ ಮೊದಲು ಆಕಾಶಕ್ಕೆ ಕೈಚಾಚುವ ಮುನ್ನ ನಿಂತ ನೆಲವನ್ನು ನೋಡು ಅಂತ ಅವರು ಹೇಳ್ತಾರೆ ಆದರೆ ಇವನು ಕೇಳೋದಿಲ್ಲ ಏಹ್ ನೀವು ಮಾಡಿದ್ರೆ ಬೇಡ ಅಂತ ಬಿಟ್ಟು ಬರ್ತಾನೆ ವಸಿಷ್ಠ ಪುತ್ರರ ಹತ್ರ ಹೋಗಿ ವಿನಂತಿ ಮಾಡ್ಕೊಳ್ತಾನೆ ನನಗಿಂಥದ್ದೊಂದು ಆಸೆ ಇದೆ ಈಡೇರಿಸಿಕೊಡಿ ವಸಿಷ್ಠ ಪುತ್ರರು ಕೂಡ ಅವ್ರು ಹೇಳ್ತಾರೆ ಬೇಡ ಇದು ಇದು ಸರಿಯಾದ ಕ್ರಮ ಅಲ್ಲ ನೀನು ಹೀಗೆ ಪ್ರಯತ್ನಿಸಬಾರ್ದು ಅವರೊಂದಿಗೆ ಜಗಳಕ್ಕಿಳಿತಾನೆ ಅವರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡ್ತಾನೆ ಕೊನೆಗೆ ಅವರಿಂದ ಶಾಪಗ್ರಸ್ತನಾಗ್ತಾನೆ ಶಾಪಗ್ರಸ್ತನಾಗಿ ಅವನು ರಾಕ್ಷಸತ್ವವನ್ನು ಪಡ್ಕೊಳ್ತಾನೆ ಆದರೆ ತನ್ನ ಛಲವನ್ನು ಬಿಡೋದಿಲ್ಲ ಕೊನೆಗೆ ವಸಿಷ್ಠರ ವೈರಿ ಯಾರು ವಸಿಷ್ಠರನ್ನು ವಿರೋಧಿಸುವಂತಹ ವಿಶ್ವಾಮಿತ್ರರ ಬಳಿಗೆ ಹೋಗ್ತಾನೆ ವಿಶ್ವಾಮಿತ್ರರ ಬಳಿ ಹೋಗಿ ತನ್ನ ಆಸೆಯನ್ನು ಹೇಳ್ಕೊಳ್ತಾರೆ ವಸಿಷ್ಠರು ಆಗೋದಿಲ್ಲ ಅಂತ ಹೇಳಿದ್ರು ಅನ್ನೋ ಮಾತನ್ನು ಹೇಳ್ತಾನೆ ಆಗ ಅದನ್ನು ಸವಾಲಾಗಿ ಸ್ವೀಕರಿಸಿದ ವಿಶ್ವಾಮಿತ್ರ ಯಜ್ಞ ಮುಖೇನ ಯಾಗ ಮುಖೇನ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಭಾಗಶಃ ಯಶಸ್ವಿಯೂ ಆಗ್ತಾರೆ ಯಜ್ಞರ ಶಕ್ತಿಯಿಂದ ಮೇಲೆ 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 ಏರ್ತಾ ಇದ್ದಂತಹ
त्रिशंकु स्वर्गद बागिल तनक होद अल्ली देवेंद्र इदन्न गमनिसि तन्न वज्रायुधदिंद ईतनिगे अप्पळिसिद तक्षण ईत तले केळगागि केळक्के बीळ्ता इद्द आ संदर्भदल्लि विश्वामित्रनिगे कूगि हेळ्ताने आग विश्वामित्र तन्न तपस्सिन बलवन्न दारे एरेदु आतनन्न अल्लिये निल्लुव हागे माडि इन्नोंदु स्वर्गवन्न अल्लि सृष्टि माड्ताने ಅದನ್ನೇ ತ್ರಿಶಂಕು ಸ್ವರ್ಗ ಅಂತ ಕರೀತಾರೆ. ವಿಶ್ವಾಮಿತ್ರರ ತಪೋಬಲದಿಂದ ಸ್ವರ್ಗ ಏನು ಸೃಷ್ಟಿಯಾಯಿತು, ಆದರೆ ತ್ರಿಶಂಕುವಿನ ಸ್ಥಿತಿ ಏನು, ಆತ ತಲೆ ಕೆಳಗಾಗಿ ಹೇಗೆ ನಿಂತಿದ್ದಾನೋ ಹಾಗೆ ಅಲ್ಲಿದ್ದಾನೆ ಅಂತ ಕಥೆ ಹೇಳುತ್ತೆ. ಅಂದರೆ ಯಾವುದೋ ಒಂದು ವಾಸ್ತವದ ಲೋಕವನ್ನು ಬಿಟ್ಟು ಭ್ರಮಾಲೋಕಕ್ಕೆ ವಿಹರಿಸೋದಿದೆಯಲ್ಲ ಅದು ಒಳ್ಳೆಯದಲ್ಲ, ಅದೊಂದು ಅಭಿಶಾಪ ಮನುಷ್ಯನ ಕುಲಕ್ಕೆ. ನಾವು ಅಂತ ತಪ್ಪುಗಳನ್ನು ಮಾಡ್ತೇವೆ, ಆದ್ದರಿಂದ ನಮ್ಮ ನೆಲಕ್ಕೆ ಯಾವತ್ತೂ ಕೂಡ ನಮ್ಮ ಪಾದ ಅಂಟಿಕೊಂಡಿರಬೇಕು. ನೆಲವನ್ನು ಬಿಟ್ಟ ಬಳಿಕ ನಾವು ಬ್ರಹ್ಮಲೋಕಕ್ಕೆ ಹಾರ್ತೇವೆ. ಆದ್ದರಿಂದ ನೆಲ ಬಿಡುವ ಕೆಲಸ ಮಾಡಬಾರದು ಅನ್ನುವ ಸಂದೇಶವನ್ನು ಇಲ್ಲಿ ಕಗ್ಗದ ಕವಿ ಈ ಪದ್ಯದ ಮುಖಾಂತರ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮುಂದಕ್ಕೆ ಹೇಳ್ತಾರೆ ಅವರು, ಒಟ್ಟಿನಲ್ಲಿ ತತ್ವವಿದು ವಿಕಟ ರಸಿಕನೋ ದಾತ, ಒಟ್ಟಿನಲ್ಲಿ ತತ್ವವಿದು ವಿಕಟ ರಸಿಕನೋ ದಾತ, ತೊಟ್ಟಿಲನು ತೂಗುವನು ಮಗುವ ಜಿಗುಟುವನು, ತೊಟ್ಟಿಲನು ತೂಗುವನು ಮಗುವ ಜಿಗುಟುವನು, ಸಿಟ್ಟನು ಒಡ ಹುಟ್ಟುಗಳೊಳಗಾಗಿಪನು ಸೋಲಿಪನು, ಸಿಟ್ಟನು ಒಡ ಹುಟ್ಟುಗಳೊಳಗಾಗಿಪನು ಸೋಲಿಪನು, ತುತ್ತು ವಿಕಟಿಗೆ ನಾವು ಮಂಕುತಿಮ್ಮ, ತುತ್ತು ವಿಕಟಿಗೆ ನಾವು ಮಂಕುತಿಮ್ಮ. ಒಟ್ಟಾರೆ ಮಾನುಷ ಪ್ರಪಂಚವನ್ನು ನೋಡ್ತಾ ನೋಡ್ತಾ ಬಂದರೆ ನಮ್ಗೆ ಅನಿಸೋದೇನು ಅಂತಂದರೆ, ಒಟ್ಟಿನಲ್ಲಿ ತತ್ವವಿದು ವಿಕಟ ರಸಿಕನು ದಾತ. ನಮ್ಮನ್ನು ಸೃಷ್ಟಿ ಮಾಡಿದಂಥ ಭಗವಂತ ಇದ್ದಾನಲ್ಲ, ಆತ ವಿಕಟಗಾರ, ಆತ ಒಬ್ಬ ಹಾಸ್ಯಗಾರ, ಆತ ಒಂದು ರೀತಿಯ ರಸಿಕ ಮನೋಭಾವದವನು. ನಮ್ಮಲ್ಲೆಲ್ಲರನ್ನೂ ಆಟ ಆಡಿಸಿ ಅದರ ಚಂದವನ್ನು ನೋಡಿ ಅವನು ನಲಿತಾನೆ. ಅದಕ್ಕಾಗಿ ಜಗತ್ತಿನಲ್ಲಿ ಎಲ್ಲ ಆಟಗಳನ್ನು ಆತ ಆಡಿಸ್ತಾನೆ. ತೊಟ್ಟಿಲನ್ನು ತೂಗುವನು ಮಗುವ ಜಿಗುಟುವನು, ಕಾರ್ಯ ಕಾರಣಗಳು ಎರಡನ್ನೂ ಅವನೇ ಮಾಡ್ತಾನೆ. ತೊಟ್ಟಿಲಲ್ಲಿ ಮಗು ಮಲಗಿದ್ರೆ ತೂಗ್ತಾನೆ, ಒಮ್ಮೆ ಒಮ್ಮೆ ಮಗುವನ್ನು ಜಿಗುಟ್ತಾನೆ ಅಂತಂದರೆ ಆ ಮಗುವನ್ನು ಎಚ್ಚರಿಸ್ತಾನೆ, ಮತ್ತೆ ತೊಟ್ಟಿಲು ತೂಗ್ತಾನೆ, ಮಲಗಿಸುವ ಪ್ರಯತ್ನ ಮಾಡ್ತಾನೆ. ಅಂದರೆ ಇದರ ಅರ್ಥ ನಮಗೆ ಸುಖದ ಕಲ್ಪನೆಯನ್ನು ಕೊಡ್ತಾನೆ. ಆ ಸುಖವನ್ನು ಬೆನ್ನಟ್ಟುವ ಸಂದರ್ಭದಲ್ಲಿ, ವಸ್ತು ವಿಷಯಗಳನ್ನು ಬೆನ್ನಟ್ಟುವ ಸಂದರ್ಭದಲ್ಲಿ ಸಂಕಷ್ಟಗಳನ್ನೂ ತಂದೊಡ್ತಾನೆ. ನಮ್ಮ ಮನಸ್ಸಿನಲ್ಲಿ ಭ್ರಮೆಯ ಬೀಜಗಳನ್ನು ಬಿತ್ತುತ್ತಾನೆ. ಆ ಭ್ರಮೆಯ ಹಿಂದೆ ನಾವು ಓಡುವ ಸಂದರ್ಭದಲ್ಲಿ ಕಾಲು ಅಡ್ಡಗೊಟ್ಟು ನಮ್ಮನ್ನು ಕೆಡವುತ್ತಾನೆ. ಅಂದರೆ ಎಲ್ಲ ಕೆಲಸವನ್ನು ಅವನು ಮಾಡ್ತಾನೆ. ಜೊತೆಗೆ ಒಡ ಹುಟ್ಟಿದವರಲ್ಲಿ ನಾವು ವಾತ್ಸಲ್ಯವನ್ನು ತೋರಬೇಕಾಗಿತ್ತು, ಅಂಥ ಕಡೆ ಸಿಟ್ಟು ಬರುವ ಹಾಗೆ ಮಾಡ್ತಾನೆ. ಸಿಟ್ಟನು ಒಡ ಹುಟ್ಟುಗಳು ಒಳಗಾಗಿಪನು ಸೋಲಿಪನು, ನಮ್ಮ ಭಾವ ರಾಗ ಹಠಗಳನ್ನು ಏನು ಮಾಡ್ತಾನೆ, ಆತ ನಿಯಂತ್ರಿಸ್ತಾನೆ. ಕೆಲವೊಮ್ಮೆ ಅದು ಏರುವ ಹಾಗೆ, ಕೆಲವೊಮ್ಮೆ ಅದು ಬೀಳುವ ಹಾಗೆ ಮಾಡಿ ಎಲ್ಲಿ ನಾವು ಪ್ರೀತಿ ತೋರಿಸ್ಬೇಕಾಗಿತ್ತೋ, ವಾತ್ಸಲ್ಯವನ್ನು ತೋರಿಸ್ಬೇಕಾಗಿತ್ತೋ, ಅಂಥ ಕಡೆ ಕೆಲವೊಮ್ಮೆ ನಮ್ಮಿಂದ ಹಠವನ್ನು ತೊಡಿಸ್ತಾನೆ, ದ್ವೇಷವನ್ನು ಸಾಧಿಸುವ ಹಾಗೆ ಮಾಡ್ತಾನೆ, ಮತ್ತು ನಾವು ಸೋಲಿನ ಪ್ರಪಾತಕ್ಕೆ ಬೀಳುವ ಹಾಗೆ ಮಾಡ್ತಾನೆ. ಒಟ್ಟಾರೆ ಹೇಳೋದಾದರೆ ತುತ್ತು ವಿಕಟಿಗೆ ನಾವು, ಅವನ ಭಾಗಕ್ಕೆ ನಾವು ಒಂದು ತುತ್ತುಗಳು, ಅವನ ಬಾಯಿಯ ತುತ್ತು ನಾವು. ಹಾಗಾಗಿ ಅವ ಹೇಗೆ ಬೇಕೋ ಹಾಗೆ ತನ್ನನ್ನು ನಮ್ಮನ್ನು ಬಳಸ್ಕೊಳ್ತಾನೆ ಅನ್ನುವಂಥ ಮಾತನ್ನು ಇಲ್ಲಿ ಕಗ್ಗದ ಕವಿ ನಮ್ಮ ಮುಂದೆ ಇಡ್ತಾರೆ. ಇನ್ನು ವಿಧಿ ಒಳ್ಳೆಯ ಲೆಕ್ಕಾಚಾರ ಮಾಡುವವನಲ್ಲ ಅನ್ನುವಂತಹ ಒಂದು ಮಾತನ್ನು ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾನೆ. ಯಾಕೆ ಅಂತಂದರೆ ಈ ಜನ್ಮದ ಲೆಕ್ಕವನ್ನು ಅವನು ಇಲ್ಲಿಯೇ ಮುಗಿಸೋದಿಲ್ಲ. ನೋಡಿ ಹೇಳ್ತಾರೆ ಕಗ್ಗದ ಕವಿ, ಒಂದು ಜನ್ಮದ ಲೆಕ್ಕ ಒಂದೇ ಮುಗಿವಂತೇಕೆ, ಸಂಧಿಸವು ಕಾಲ ಕಾರಣ ಕರಣ ಕಾರ್ಯ. ಒಂದು ಜನ್ಮದ ಲೆಕ್ಕ ಒಂದೇ ಮುಗಿವಂತೇಕೆ, ಸಂಧಿಸವು ಕಾಲ ಕಾರಣ ಕರಣ ಕಾರ್ಯ. ಮುಂದಕೇತಗೆ ಮಿಗಿಸಿ ಕರ್ಮ ಋಣಶೇಷಗಳ, ಮುಂದಕೇತಗೆ ಮಿಗಿಸಿ ಕರ್ಮ ಋಣಶೇಷಗಳ, ಬಂದಿಪನು ವಿಧಿ ನಿನ್ನ ಮಂಕುತಿಮ್ಮ, ಬಂದಿಪನು ವಿಧಿ ನಿನ್ನ ಮಂಕುತಿಮ್ಮ. ಒಂದೇ ಜನ್ಮದ ಲೆಕ್ಕಾಚಾರವನ್ನು ಅಲ್ಲಿಯೇ ವಿಧಿ ಮುಗಿಸೋದಿಲ್ಲ. ಯಾಕೆ ಈ ಒಂದು ಗೊಂದಲ ಡಿ ವಿ ಜಿ ಅವ್ರನ್ನ ಕಾಡಿದೆ?
ಈ ಜನ್ಮದ ಪಾಪವನ್ನ ಈ ಜನ್ಮದ ಪುಣ್ಯವನ್ನ ಎರಡನ್ನು ಕೂಡ ಒಟ್ಟಿಗೆ ಹಾಕಿ ತಕ್ಕಡಿಯಲ್ಲಿ ತೂಗಿ ಈ ಜನ್ಮಕ್ಕೆ ಮುಗಿಸಿ ಬಿಡಬಹುದಲ್ಲ ಆದರೆ ಆತ ಮುಗಿಸ್ತಾ ಇಲ್ಲ ಯಾಕೆ ಆದ್ರಿಂದಲೇ ಆತ ಒಬ್ಬ ಒಳ್ಳೆಯ ಲೆಕ್ಕಾಚಾರದವನಲ್ಲ ಹಾಗಾಗಿ ಈ ಜನ್ಮದಲ್ಲಿ ಮಾಡಿದ ಕರ್ಮದ ಋಣದ ಶೇಷಗಳನ್ನು ಅವನು ಮುಂದಕ್ಕೆ ಉಳಿಸುತ್ತಾನೆ ಹಿಂದಿನ ಜನ್ಮ ಜನ್ಮಾಂತರದ ಋಣದ ಮೂಟೆಯನ್ನು ಹೊತ್ತು ನಮ್ಮನ್ನ ಈ ಲೋಕಕ್ಕೆ ಕಳಿಸುತ್ತಾನೆ ಮಾತ್ರ ಅಲ್ಲ ಇಲ್ಲಿಯೂ ಅದನ್ನು ತೀರ್ಮಾನ ಮಾಡೋದಿಲ್ಲ ಮತ್ತೆ ಈ ಜನ್ಮದ ಋಣಶೇಷಗಳನ್ನು ಮತ್ತೆ ಪುಟ್ಟಿಯಲ್ಲಿಟ್ಟು ಮತ್ತೆ ನಮ್ಮ ಗಂಟೊಳಗೆ ತುರುಕಿ ಮತ್ತೆ ಮುಂದಿನ ಜನ್ಮಕ್ಕೆ ಕಳಿಸುತ್ತಾನೆ ಈ ರೀತಿ ಮಾಡುವುದರ ಮುಖಾಂತರ ಅವನು ಏನು ಮಾಡುತ್ತಾನೆ ಅಂದ್ರೆ ಬಂದಿಪನು ವಿಧಿ ನಿನ್ನ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತಾನೆ ಮುಕ್ತವಾಗಿ ನಮ್ಮನ್ನು ಬಿಟ್ಟುಬಿಡೋದಿಲ್ಲ ಜನ್ಮ ಜನ್ಮಾಂತರಗಳಲ್ಲಿ ಕೂಡ ನಮ್ಮನ್ನು ಒಂದು ರೀತಿ ಸೆರೆಯಲ್ಲಿಯೇ ಇಟ್ಟು ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತಾನೆ ಅನ್ನುವಂತ ಒಂದು ಕಲ್ಪನೆಯನ್ನು ಕಗ್ಗದ ಕವಿ ಇಲ್ಲಿ ನಮ್ಮ ಮುಂದೆ ಕೊಡ್ತಾರೆ ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಎಸ್ ಟಿವಿಯ ಎಲ್ಲ ಸಮಸ್ತ ಬಂಧುಗಳಿಗೆ ಸಮಸ್ತ ವೀಕ್ಷಕರಿಗೆ ನಮನಗಳು